ಇನ್ನು ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಚುನಾವಣೆಯ ಕಾವರಂಗೇರಿದೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಬಯಸಿ ಹಾಲಿ ಶಾಸಕ ಮಹದೇವಪ್ಪ ಯಾದವಾಡ ಬದಲಿಗೆ ಬಿಜೆಪಿಯ ಚಿಕ್ಕರೇವಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಲಾಗಿದೆ ರಾಮದುರ್ಗ ಮತದಾರ ಒಲವು ಯಾರ ಕಡೆ ಇರೇ ಇದೆ ಅನ್ನೋದರ ಕುರಿತಾಗಿ ನಮ್ಮ ಬೆಳಗಾವಿ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಚಿಕ್ಕರೇವಣ್ಣ ಅವರ ಜೊತೆ ಒಂದು ಮಾತುಕತೆ ನಡೆಸಿದ್ದಾರೆ ಬನ್ನಿ ನೋಡೋಣ ದಿನೇ ದಿನೇ ಚುನಾವಣಾ ಕಾವು ರಂಗು ಪಡಿತಾ ಇದೆ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಶತಾಯ ಗತಾಯ ಅಧಿಕಾರದ ಗದ್ದೆಗೆ ಇರಲು ಕಾಲಿಗೆ ಚಕ್ರ ಕೊಟ್ಟುಕೊಂಡು ಮತದಾರನ್ನ ಸೆಳಿಲಿಕ್ಕೆ ಗ್ರಾಮ ಸಂಚಾರ ಮಾಡ್ತಾ ಇದ್ದಾರೆ ನಾನಿಂದು ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಚಿಕ್ಕರೇವಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳಿ ಅವರನ್ನ ಈ ಬಾರಿ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಿಸಿ ಬದಲಾವಣೆಯನ್ನ ಬಯಸಿ ಬಿಜೆಪಿಯವರು ಚಿಕ್ಕರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಅವರನ್ನೇ ಮಾತಾಡ್ತೀನಿ ಸರ್ ಬದಲಾವಣೆಯನ್ನು ಕ್ಷೇತ್ರದಲ್ಲಿ ಬಯಸಿ ಬಿ ಜೆ ಪಿ ನಿಮಗೆ ಟಿಕೆಟ್ ಕೊಟ್ಟಿದೆ ಜನರ ಒಲವು ಯಾವ ರೀತಿ ಇದೆ ಈಗ ನಾನು ಮಾಡಿದ್ದ ಸಾಮಾಜಿಕ ಸೇವೆಯನ್ನು ಗುರುತಿಸಿ ರಾಮದುರ್ಗ ತಾಲೂಕಲ್ಲಿ ನಾಲ್ಕು ವರ್ಷಗಳಿಂದ ಮಾಡಿದ್ದೀನಿ ನಮ್ಮ ಬೆಂಗಳೂರಲ್ಲಿ ಹತ್ತು ವರ್ಷದಿಂದ ಹದಿನೈದು ವರ್ಷಗಳ ಸೇವೆಯನ್ನು ಗುರುತಿಸಿ ಈ ರಾಮದುರ್ಗ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಸೇವೆ ಮಾಡಲಿಕ್ಕೆ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಎಲ್ಲ ರೈತರ ಕಾರ್ಮಿಕರ ಸಮಸ್ತ ಈ ರಾಮದುರ್ಗದ ಅಭಿವೃದ್ಧಿಗೋಸ್ಕರ ರಾಜ್ಯ ದುಡಿಯೋದಿಕ್ಕೆ ನಾನು ನಾನು ಸಿದ್ಧ ಇದ್ದೀನಿ ಸರ್ ಈಗ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ ನಮ್ಮವರಲ್ಲ ಹೊರಗಿನಿಂದ ಬಂದವರು ಅವ್ರನ್ನ ಅಪ್ಗೆಬೇಡಿ ಬೇಡಿ ಅನ್ನುವಂಥ ಮಾತುಗಳ ಈ ಜನಗಳನ್ನು ನೋಡಿದರೆ ನಿಮಗೆ ಮನೆ ಮಗ ಅಂತ ಅನಿಸ್ತಿದ್ಯಾ ಈಗ ನನ್ನ ವರ್ಗನಿರುವಂತ ಅವರು ಹೇಳ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಅವರ ಅಧ್ಯಕ್ಷ ಇದ್ರಲ್ಲ ಸೋನಿಯಾ ಗಾಂಧಿ ಅವರು ಇಟಲಿಯಿಂದ ಬಂದಿದ್ರಲ್ಲ ಅವನನ್ನ ಬಳ್ಳಾರಿ ನಿಲ್ಸಿದ್ವಲ್ಲ ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಹೋಗಿ ವೈನಾಡ್ ನಿಂತಿದ್ದಾರಲ್ಲ ಅವ್ರು ಅಲ್ಲಿ ಆ ವೈನಾಡಲ್ಲಿ ಹಾ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಈ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಬೇಕ ನಿಲ್ಬೋದು ಸೇವೆ ಒಂದು ಮುಖ್ಯ ಅಷ್ಟೇ ಜನಗಳು ಸೇವೆ ಮಾಡಿದ್ರೆ ನೀವು ಎಲ್ಲಿ ಬೇಕ ನಿಲ್ಬೋದು ಈಗ ಕರೋನಾ ಸಂದರ್ಭದಲ್ಲಿ ಇಲ್ಲಿರುವಂಥ ನಾಯಕರು ಕಾಂಗ್ರೆಸ್ ಆಗಿರ್ಬೋದು ಹಾಲಿ ಶಾಸಕರಾಗಿರ್ಬೋದು ಯಾವುದೇ ರೀತಿ ಸೇವೆ ಮಾಡಿಲ್ಲ ಅನ್ನುವಂಥ ಮಾತುಗಳು ಕೊರೋನಾದಲ್ಲಿ ನಿಮ್ಮ ಕೊಡುಗೆ ಏನು ಸರ್ ಕರೋನಾದಲ್ಲಿ ನಮ್ಮ ಕೊಡುಗೆ ಅಂದರೆ ನಾವು ಒಂದು ಎಂಬತ್ತು ದಿವಸ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಸ್ಕ್ ವ್ಯವಸ್ಥೆ ಮಾಡಿದ್ದೀವಿ ಎಂಬತ್ತು ದಿವಸ ಪ್ರತಿ ದಿವಸ ಐದು ಸಾವಿರ ಊಟದ ಪ್ಯಾಕೆಟು ಐದು ಸಾವಿರ ನೀರಿನ ಬಾಟ್ಲಿ ಐದು ಸಾವಿರ ಮಾಸ್ಕು ಮತ್ತು ನಲವತ್ತೈದು ಸಾವಿರ ಕಿಟ್ಟನ್ನು ಕೊಟ್ಟಿದ್ದೀನಿ ಪ್ರತಿ ಮನೆ ಮನೆಗೆ ಮತ್ತು ಸ್ಟೀಮರ್ ಕೊಟ್ಟಿದ್ದೀನಿ ಅರವತ್ತು ಸಾವಿರ ಸ್ಟೀಮರ್ ಕೊಟ್ಟಿದ್ದೀನಿ ಅದೊಂದೇ ಅಲ್ಲ ಸಂತೆ ಒಳಗೆ ಪ್ರತಿ ರವಿವಾರ ಸಂತೆ ಒಳಗೆ ರೈತರಿಗೆ ಕಾರ್ಮಿಕರಿಗೆ ವ್ಯಾಪಾರಸ್ಥರಿಗೆ ಅಮಾಲಿಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಸಾವಿರ ಜನ ಎರಡು ಸಾವಿರ ಜನಕ್ಕೆ ನಾಷ್ಟ ಅಂದರೆ ಊಟದ ಪ್ರಸಾದ ವ್ಯವಸ್ಥೆ ಮಾಡಿದ್ದೀನಿ ಅದೊಂದೇ ಎಲ್ಲ ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಆರು ಆರು ಸೇವಾ ಕೇಂದ್ರಗಳಲ್ಲಿ ಆರು ಜಿಲ್ಲೆ ಒಳಗೆ ಅಂದರೆ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಒಳಗೆ ಸೇವಾ ಕೇಂದ್ರಗಳನ್ನು ಮಾಡಿದ್ದೀನಿ ಇನ್ನಷ್ಟು ಒಂದು ಚೇತಂದ್ರಿ ಒಳಗೆ ಒಂದು ಒಂದು ಶಾಲೆ ಮಾಡಿ ಐನೂರು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಾಯಿದ್ದೀನಿ ಭಾಳಷ್ಟು ಸರ್ ನಾನು ನಾನು ಸೇವೆ ಮಾಡಿದ್ದೀನಿ ರಾಮದುರ್ಗಕ್ಕೆ ಇದಿಷ್ಟು ಚಿಕ್ಕರೆವಣ್ಣವರ ಮಾತು ನಾನು ಅಧಿಕಾರಕ್ಕಾಗಿ ಬಂದಿಲ್ಲ ಹಣಕ್ಕಾಗಿ ಬಂದಿಲ್ಲ ಅಭಿವೃದ್ಧಿ ಮಾಡಲಿಕ್ಕಾಗಿ ರಾಮದುರ್ಗ ಕ್ಷೇತ್ರಕ್ಕೆ ಬಂದಿದ್ದೇನೆ ನಾನು ಹೊರಗಿನವನ್ನೆಲ್ಲ ನಿಮ್ಮ ಮಗನೆಂದು ತಿಳಿದು ನನ್ನನ್ನು ಆಯ್ಕೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒತ್ತು ಕೊಡ್ತೀನಿ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಣ್ಣಪ್ಪ ಬಾರ್ಕಿ ಪವರ್ ಟಿ ವಿ ಬೆಳಗಾವಿ